76 दिन ಕಳೆದರೂ ನಾಪತ್ತೆಯಾದ ಮೀನುಗಾರರ ಸುಳಿವಿಲ್ಲ. ಕಣ್ಣೀರಿಟ್ಟಿವೆ 7 ಮೀನುಗಾರರ ಕುಟುಂಬಗಳು. ಸರ್ಕಾರದಿಂದ ಬರೀ ಭರವಸೆಯ ಮಾತು. ಮಲ್ಪೆಯಲ್ಲಿ ಮೀನುಗಾರರ ನಾಪತ್ತೆ ಪ್ರಕರಣ 30 ದಿನಗಳ ಬಳಿಕ ಮೀನುಗಾರರ ಸಣ್ಣ ಸುಳಿವೊಂದು ಪತ್ತೆಯಾಗಿದೆ. ಸಿಂಧದುರ್ಗ ಜಿಲ್ಲೆಯ ಮಾಲ್ವಾನ್ ಭಾಗದಲ್ಲಿ ಸುಳಿವು ಪತ್ತೆಯಾಗಿರೋದು. ಮಲ್ಪೆ ಮೀನುಗಾರರು ನಾಪತ್ತೆಯಾಗಿ ಇವತ್ತಿಗೆ ಆಲ್ಮೋಸ್ಟ್ 26-27 ದಿನ ಆಯಿತು. ಆದರೆ ಇದೀಗ ಆಲ್ಮೋಸ್ಟ್ ಈಗ 30 ದಿನಗಳ 1 ತಿಂಗಳ ಬಳಿಕ ಮೀನುಗಾರರ ಸಣ್ಣ ಸುಳಿವೊಂದು ಪತ್ತೆಯಾಗಿದೆ. ಸಿಂಧದುರ್ಗ ಜಿಲ್ಲೆಯ ಮಾಲ್ವಾನ್ ಭಾಗದಲ್ಲಿ ಸುಳಿವು ಪತ್ತೆಯಾಗಿರೋದು. ಅದು ಯಾವ ಮೂಲಕ ಅಂತ ಹೇಳಿದ್ರೆ ಮಾಲ್ವಾನ್ನಿಂದ 40 ನಾಟಿಕಲ್ ಮೈಲಿ ದೂರದಲ್ಲಿ ಪತ್ತೆಯಾಗಿದೆ ಒಂದು ಸಣ್ಣ ಕುರುಹು. ಅಲ್ಲಿ ಸುವರ್ಣ ತ್ರಿಭುಜ ಬೋಟಿನ 3 ಟಬ್ ಪತ್ತೆಯಾಗಿದೆ. ಆ ಮೂಲಕ ಇಲ್ಲೇ ಎಲ್ಲೋ ಆಸ್ಪಾಸ್ನಲ್ಲಿ ಏನಾದರೂ ಸುಳಿವು ಸಿಗ್ಬೋದು ಅನ್ನೋ ನಿರೀಕ್ಷೆ ಇದೆ. 3 ಟಬ್ಗಳು ಕೂಡ ಪತ್ತೆಯಾಗಿದ್ದಾವೆ. ಅದೇ ರೀತಿಯಾಗಿ ಗುರುತು ಖಚಿತಪಡಿಸಿದ್ದಾರೆ ಮೀನುಗಾರರ ಸಂಬಂಧಿಕರು. ಇದು ನಮ್ಮವ್ರದೇ ಅಂತ ಹೇಳಿ ಕರಾವಳಿ ಕಾವಲು ಪಡೆ ಆಂತರಿಕ ಭದ್ರತಾ ವಿಭಾಗಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ. ಈ 3 ಟಬ್ ಲಭ್ಯವಾಗಿರೋ ಬಗ್ಗೆ ಮಾಹಿತಿಯನ್ನ ಮಹಾರಾಷ್ಟ್ರ ಸರ್ಕಾರ ನೀಡಿರೋದು. ಈ ರೀತಿಯಾಗಿ ಸಿಂಧುದುರ್ಗದ ಮಾಲ್ವಾಡಿ ಬಳಿ ಸಿಕ್ಕಿರುವಂತಹ ಒಂದು ಕುರುಹಿನ ಬಗ್ಗೆ ಇದರಿಂದ ಏನಾದರೂ ಅವರ ವಿಚಾರ ಪತ್ತೆಯಾಗುತ್ತಾ, ಏನಾಗಿದ್ದಾರೆ, ಬದುಕಿದಾರ ಇಲ್ವೋ ಅನ್ನೋ ಒಂದು ಆತಂಕ ಕುಟುಂಬದವರಿಗೆ. ಆದರೆ ಆ ಒಂದು ಸುಳಿವಿನ ವಿಚಾರವಾಗಿ ಅದನ್ನು ಆ ಜಾಡನ್ನು ಹಿಡಿದು ಏನಾದರೂ ಹೆಚ್ಚಿನ ಆಶಾದಾಯಕ ಸುದ್ದಿ ಸಿಗುತ್ತಾ ಅನ್ನೋ ಒಂದು ನಿರೀಕ್ಷೆ ಕುಟುಂಬದವ್ರಿಗೂ ಇದೆ, ಅಲ್ಲಿನ ಊರಿನ ಜನರಿಗೂ ಇದೆ.